ಎಲ್ಲರಿಗೂ ನಮಸ್ಕಾರಗಳು. ಶ್ರೀರಾಮನವಮಿಯ ಶುಭಾಶಯಗಳೊಂದಿಗೆ ದಶರಥ ನಂದನನಾದ ಶ್ರೀರಾಮಚಂದ್ರ ಪ್ರಭುವಿನ ಹುಟ್ಟುಹಬ್ಬವಾದ ಇಂದು ಶ್ರೀರಾಮನವಮಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸೋಣ, ಬನ್ನಿ. ಹಾಗೆ ಪ್ರಸಾದಕ್ಕೆ ಬೇಕಾದಂತಹ ನೀರ್ಮಜ್ಜಿಗೆ ಹಾಗೂ ಪಾನಕ ಕೋಸಂಬರಿಯನ್ನು ಮಾಡುವುದು ಹೇಗೆ, ಹಾಗೆ ಪೂಜಾ ಸಿದ್ಧತೆ ಮತ್ತು ಪ್ರೀತಿಯಿಂದ ನಮ್ಮ ಕೋದಂಡರಾಮನನ್ನು ಪೂಜಿಸೋಣ, ಬನ್ನಿ. ನಾನೀಗ ಇಲ್ಲಿ ಒಂದು ಕಪ್ನಷ್ಟು ಹೆಸರುಬೇಳೆಯನ್ನು ಚೆನ್ನಾಗಿ 3-4 ಸಲ ತೊಳೆದುಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ತೊಳೆದಿರುವಂತಹ ಹೆಸರುಬೇಳೆಯನ್ನು ನಾನು ಸೌತೆಕಾಯನ್ನು ಈ ರೀತಿಯಾಗಿ ಹಚ್ಚಿ ಹಾಕ್ತಾ ಇದ್ದೀನಿ. ನಾನು ಹೆಸರುಬೇಳೆನ ನೆನೆಸಲಿಲ್ಲ. ನೆನೆಸದೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ಸೌತೆಕಾಯಲ್ಲಿರುವಂತಹ ನೀರಿನಿಂದನೇ ನಮ್ಮ ಹೆಸರುಬೇಳೆ ಅನ್ನೋದು ಚೆನ್ನಾಗಿ ನೆನೆಯುತ್ತೆ. ಈ ರೀತಿ ಆಗೋದ್ರಿಂದ ಇದು ಸಾಯಂಕಾಲವರೆಗೂ ಆದ್ರೂ ಸಹ ಬೇಗ ಅಳಿಸೋಗೋದಿಲ್ಲ. ಆದ್ದರಿಂದ ನಾನು ಯಾವಾಗೂ ಇದೇ ರೀತಿ ಮಾಡ್ತೀನಿ. ನಾವು ನೆನೆಸ್ಬಿಟ್ಟು ಮಾಡೋದ್ರಿಂದ ಬೇಗ ಅಳಿಸೋಗೋ ಚಾನ್ಸಸ್ಸು ತುಂಬ ಇರುತ್ತೆ. ಈಗ ನಾನಿಲ್ಲಿ ಒಂದು ಸಣ್ಣ ಕ್ಯಾರೆಟನ್ನು ತುರಿದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಹಾಕಿದ್ಮೇಲೆ ನಾನಿಲ್ಲೂ ಸಣ್ಣಕ್ಕೆ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಕರಿಬೇವಿನ ಸೊಪ್ಪು ಆಗ ಒಣಮೆಣಸಿನಕಾಯಿಯೊಂದಿಗೆ ಒಗ್ಗರಣೆ ಹಾಕ್ಕೊಂಡು ಬರ್ತೀನಿ. ಈಗ ಒಗ್ಗರಣೆ ಹಾಕ್ಕೊಂಡು ಬಂದಿದ್ದೀನಿ. ಈಗ ಇದಕ್ಕೆ ಹಾಕಿ ಇದನ್ನು ಇದೇ ರೀತಿ ನಾವು ಮುಚ್ಚಿ ಒಂದು 1/2 ಗಂಟೆ ಕಾಲ ನಾವು ಇಟ್ಬಿಟ್ರೆ ನಮ್ಮ ಸೌತೆಕಾಯಿ ನೀರಲ್ಲಿ ಚೆನ್ನಾಗಿ ನೆಂದಿರುತ್ತೆ. ಆಗ ನಮಗೆ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ. ಈಗ ನಾನಿಲ್ಲಿ ಒಂದು ಬಟ್ಟಲಲ್ಲಿ ನಾನು ನೀರು ತೆಗೆದುಕೊಂಡು ಬೆಲ್ಲನ ಹಾಕಿ ಕರಗಿಸ್ಕೊಳ್ಳೋದಕ್ಕೆ ಅಂತ ಪಕ್ಕಕ್ಕಿಡ್ತಾ ಇದ್ದೀನಿ. ಇದನ್ನು ತೆಗೆದು ಪಕ್ಕಕ್ಕಿಟ್ಟು ಇಲ್ಲಿ ನಾನು 1 ಕರ್ಬೂಜ ಹಣ್ಣನ್ನು ನಾನಿಲ್ಲಿ ತಗೊಂಡು ಇದನ್ನೆಲ್ಲ ಕೊಯ್ದು ಪೀಸಸ್ ಮಾಡಿ ನಾನಿಲ್ಲಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಪಾನಕ ಮಾಡೋದಕ್ಕೆ ಕರ್ಬೂಜ ಹಣ್ಣನ್ನು ಉಪಯೋಗಿಸ್ತಾ ಇರೋದು. ಮಾಡಿ ಇದನ್ನು ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಮಸಾಲ ಮಜ್ಜಿಗೆಗೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು 1 ಇಂಚಿನಷ್ಟು ಸಣ್ಣದು ನಾನಿಲ್ಲಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಹಾಕಿದ್ಮೇಲೆ ಒಂದು 2 ಗರಿಯಷ್ಟು ನಾನಿಲ್ಲಿ ಫ್ರೆಶ್ ಆಗಿರುವಂತಹ ಕರಿಬೇವಿನ ಸೊಪ್ಪನ್ನ ನಾನಿಲ್ಲಿ ಇದಕ್ಕೆ ಹಾಕ್ಕೊಳ್ತೀನಿ. ಹಾಗೆ 2 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ನೀರಾಕಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಈಗ ಪೇಸ್ಟ್ ಮಾಡ್ಕೊಂಡು ಬಂದು ಇದನ್ನು ನಾವು ಡೈರೆಕ್ಟಾಗಿ ಮಜ್ಜಿಗೆಗೆ ಹಾಕಬಾರ್ದು, ಇದನ್ನು ನಾವು ಸೋಸ್ಕೋಬೇಕಾಗುತ್ತೆ. ಈ ರೀತಿ ಸೋದಿಸ್ಕೊಂಡು ಆಮೇಲೆ ನಾವು ಮಜ್ಜಿಗೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ರೆಡಿಯಾಗಿದೆ ನಮ್ಮದು ಮಸಾಲ ಮಜ್ಜಿಗೆನ. ನಾನು ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀನಿ. ಬೀಟ್ ಮಾಡಿಕೊಂಡು ಇದನ್ನು ಒಂದು ತಪ್ಪಲೆಗೆ ಹಾಕ್ಕೊಂಡು ಒಂದು 2 ಸಲ ಮಿಕ್ಸ್ ಮಾಡ್ತಾ ಇದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ, ಆ ಮಸಾಲನ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ. ಈ ರೀತಿ ನಾವು ಸೋಸ್ಕೊಂಡು ಹಾಕೋದ್ರಿಂದ ಫ್ಲೇವರನ್ನು ತುಂಬ ಚೆನ್ನಾಗಿರುತ್ತೆ. ನಾವು ಆಗಾಗ್ಗೆ ಹಾಕ್ಬಿಟ್ರೆ ಮಜ್ಜಿಗೆ ಕುಡಿಯೋವಾಗೆಲ್ಲನೂ ನಮಗೆ ಬಾಯಿ ಸಿಗ್ತಾ ಇರುತ್ತೆ. ಆದ್ದರಿಂದ ಸೋದಿಸ್ಕೊಂಡು ಹಾಕ್ಕೋಬೇಕು. ನಾನಿಲ್ಲಿ 1 ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಕರಿಬೇವಿನ ಸೊಪ್ಪು ಸಾಸಿವೆಯಿಂದ ಒಗ್ಗರಣೆ ಮಾಡಿಕೊಂಡು ಹಾಕ್ಕೊಂಡ್ರೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಮಸಾಲ ಮಜ್ಜಿಗೆ ಅನ್ನೋದೇನಿದೆ ಅದು ರೆಡಿಯಾಗುತ್ತೆ. ನೋಡಿ, ರೆಡಿಯಾಗಿದೆ ನಮ್ಮ ಮಜ್ಜಿಗೆ. ಈಗ ನಾವು ಪಾನಕಕ್ಕೆ ಅಂತ ಕರ್ಬೂಜ ಹಣ್ಣನ್ನೆಲ್ಲ ನಾವು ಪೀಸಸ್ ಮಾಡಿ ಹಾಕ್ಕೊಂಡ್ವಲ್ವಾ, ಇದಕ್ಕೆ ನಾನಿಲ್ಲಿ 1 ಕರ್ಬೂಜ ಹಣ್ಣಿಗೆ 2 ಏಲಕ್ಕಿ ಬಾಳೆಹಣ್ಣನ್ನು ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ನಾನು ಇದಕ್ಕೆ ಹಾಕ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡಿಕೊಂಡು ತೆಗೆದುಕೊಂಡು ಬರ್ತೀನಿ. ಈಗ ಅಷ್ಟರಲ್ಲಿ ನಾವು ನೆನೆಯೋದಕ್ಕಿಟ್ಟಿದ್ವಲ್ವ ಬೆಲ್ಲನ, ಅದನ್ನು ನಾನಿಲ್ಲಿ ಸೋದಿಸ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಕಲ್ಲು ಮತ್ತು ಒಂಥರ ಡಸ್ಟ್ ಥರ ಎಲ್ಲನೂ ಇರುತ್ತೆ, ಕಡ್ಡಿ ಕಡ್ಡಿ ಟೈಪೆಲ್ಲ, ಅದನ್ನೆಲ್ಲ ಸೋದಿಸ್ಕೊಂಡು ನಾವು ರುಬ್ಬಿಟ್ಕೊಂಡಂತಹ ಈ ಕರ್ಬೂಜ ಹಣ್ಣಿನ ಇದನ್ನು ನಾನು ಹಾಕಿ ಕಲಿಸ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ 1 ನಿಂಬೆಹಣ್ಣಿನ ರಸನ ನಾನು ಇದಕ್ಕೆ ಹಾಕ್ಕೊಳ್ತೀನಿ. ನಿಂಬೆಹಣ್ಣಿನ ರಸ ಎಲ್ಲ ಹಾಕ್ತಾ ಇದ್ದೀನಿ. ಈಗ ನಾನಿಲ್ಲಿ 1/4 ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ. ಪೆಪ್ಪರ್ ಪೌಡರನ್ನು, ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ನಾನಿಲ್ಲಿ ಪ್ರಸಾದ ಎಲ್ಲ ರೆಡಿ ಮಾಡಿದ್ದಾಯಿತು. ಈಗ ಇಲ್ಲಿ ನಮ್ಮ ಅತ್ತೆಯವರು ಮಾವಿನ ತೋರಣನ ರೆಡಿ ಮಾಡ್ತಾ ಇದ್ದಾರೆ. ಅವ್ರು ರೆಡಿ ಮಾಡಿಕೊಡೋಷ್ಟರಲ್ಲಿ ನಾವು
ಪೂಜಾ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ.
ಶತಕೋಟಿ ಕೋಕಪೇರು ಬಹುತೀಪಿ ಶ್ರೀರಾಮನಾಮಾಲು ಶತಕೋಟಿ ತಂಡ್ರಿಯನತಿ ಪೈ ತಲದಚ್ಯುತನಯುಡು ದಶರಥ ರಾಮಯ್ಯ ಸ್ತವನೀಯುಡು ತಂಡ್ರಿಯನತಿ ಪೈ ತಲದಚ್ಯುತನಯುಡು ದಶರಥ ರಾಮಯ್ಯ ಸ್ತವನೀಯುಡು ಶ್ರೀರಾಮನಾಮಾಲು ಶತಕೋಟಿ